ನಮಸ್ಕಾರ ಸ್ನೇಹಿತರೆ ವಿಡಿಯೋದ ಥಂಬ್ನೇಲ್ ಅನ್ನು ನೋಡಿ ಸಾಕಷ್ಟು ಜನ ಆಶ್ಚರ್ಯಪಟ್ಟಿರಬಹುದು ಅಥವಾ ಇದು ಜಸ್ಟ್ ಜೋಕ್ ಅಂತ ಹೇಳಿ ಅಥವಾ ಒಂದು ಡಮ್ಮಿ ವಿಡಿಯೋ ಅಂತ ಹೇಳಿ ಖಂಡಿತ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ಇದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀಡುವಂತ ಪ್ರಯತ್ನವನ್ನ ಮಾಡಿದಿನಿ ಹೀಗೆ ಅದು 100% ಆಗಿರುವಂತ ಮಾಹಿತಿ ಈ ವಿಡಿಯೋವನ್ನ ನೋಡಿ ತಾವು ಅದರ ಫಲಾನುಭವಿಗಳೇ ಆದರೆ ಈ ವಿಡಿಯೋವನ್ನ ಮಾಡಿದಕ್ಕಾಗಿ ಸಾರ್ಥಕ ಅನಿಸುತ್ತೇನೆ ಹಾಗಾದ್ರೆ ಆ ಮಾಹಿತಿಗಳೇನು ಅದನ್ನ ಪಡೆಯುವುದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಯೋಜನೆಗಳ ಬಗ್ಗೆ ತಮಗೆಲ್ಲ ಅರಿವಿದೆ ಅನ್ಕೊಳ್ಳುತ್ತೇನೆ ಸಾಕಷ್ಟು ಇಲಾಖೆಗಳಲ್ಲಿ ನಾನು ಈಗಾಗಲೇ ಹೇಳಿದಂತೆ ಕಾರ್ ಖರೀದಿಗೆ ಅಂದರೆ ನಿರುದ್ಯೋಗಿ ಯುವಕರಿಗೆ ಸ್ವಉದ್ಯೋಗಕ್ಕಾಗಿ ಸಾಕಷ್ಟು ಯೋಜನೆಗಳ ಜಾರಿಯಲ್ಲಿದೆ ಅದಕ್ಕೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ರಾಜ್ಯ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ತಂದಿದೆ ಆ ಯೋಜನೆಗಳಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಚೈತನ್ಯ ಸಬ್ಸಿಡಿ ಅಂತ ತಾವಿಲ್ಲಿ ನೋಡ್ಬೋದು ಚೈತನ್ಯ ಸಬ್ಸಿಡಿ ಕಮ್ ಸಾಫ್ಟ್ ಲೋನ್ ಯೋಜನೆ ಈ ಯೋಜನೆಯಲ್ಲಿ ನಾವು ಟ್ಯಾಕ್ಸಿಯನ್ನು ಅಥವಾ ಕಾರನ್ನು ಖರೀದಿ ಮಾಡಬಹುದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಡರ್ ಕಾಪಿ ಇದೆ ಇದನ್ನು ತಾವು ಲಿಂಕ್ನಿಂದ ಪಡ್ಕೊಳ್ಬಹುದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ತಾವಿಲ್ಲಿ ನೋಡ್ಬೋದು ಹಿಂದುಳಿದ ವರ್ಗಗಳ 1000 ನಿರುದ್ಯೋಗಿ ಯುವಕರಿಗೆ ಶೇಕಡ 50% ಟೂರಿಸ್ಟ್ ಟ್ಯಾಕ್ಸಿ ಇಂತಿದೆ 3 ಲಕ್ಷಗಳು ಅಥವಾ ವಾಹನದ 50% ಇವುಗಳಲ್ಲಿ ಯಾವುದು ಕಡಿಮೆ ಅಷ್ಟು ಸಹಾಯಧನವನ್ನು ಇಲಾಖೆ ನೀಡ್ತಾ ಇದೆ ದೇವರಾಜ ಅರಸು ನಿಗಮ ಇಲಾಖೆ ಹಾಗಾದ್ರೆ ನಮಗಿರಬೇಕಾದಂಥ ಅರ್ಹತೆಗಳು ಏನು ಅಂತ ಇಲ್ಲಿದೆ ತಾವು ನೋಡ್ಬೋದು ಅಕೌಂಟ್ ಹೊಂದಿರ್ಬೋದು 18 ರಿಂದ 40 ವರ್ಷ ವಯೋಮಿತಿ ಇರಬೇಕು ಹೀಗೆಲ್ಲ ಕೆಲವೊಂದು ಕಂಡೀಷನ್ಸ್ ಇದೆ ಬಹುತೇಕ ನಾವೆಲ್ಲ ಆ ಕಂಡೀಷನ್ಗಳನ್ನು ಪೂರೈಕೆ ಮಾಡುವಂಥವ್ರೆ ಆಗಿರ್ತೀವಿ ತಾವು ಡಿಟೇಲ್ ಆಗಿ ಲಿಂಕ್ನಿಂದ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೋಡ್ರಿ ಜೊತೆಗೆ ಅರ್ಜಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತಾವು ನೋಡ್ಬೋದು ಇಲ್ಲಿ ಅರ್ಜಿ ಶೋ ಆಗುತ್ತೆ ಇದು ಕೂಡ ಲಿಂಕ್ನಲ್ಲಿ ತಮಗೆ ದೊರೆಯುತ್ತೆ ಸ್ವಲ್ಪ ಅರ್ಜಿ ದೊಡ್ಡದಿರ್ಬೋದು ಆದರೆ ಮಾಹಿತಿ ನಾವು ಫಿಲಪ್ ಮಾಡುವಂಥದ್ದು ಅತಿ ಕಡಿಮೆ ಇದೆ ತಾವು ಪಡ್ಕೊಂಡು ಇದು ಮಾಡ್ಬೋದು ಜೊತೆಗೆ ಇನ್ಯಾವ ಇಲಾಖೆಯಲ್ಲಿ ಈ ರೀತಿಯ ಸೌಲಭ್ಯಗಳಿದೆ ಅಂತ ನೋಡೋದಾದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮೈನಾರಿಟಿ ಡೆವಲಪ್ಮೆಂಟ್ಗೆ ಇರುವಂಥದ್ದು ಇಲ್ಲಿ ತಮಗೆ ಸ್ವಾವಲಂಬನ ಅಂತ ಒಂದು ಸ್ಕೀಮ್ ಇದೆ ಈ ಸ್ಕೀಮ್ನಿಂದ ತಾವು ಕಾರನ್ನು ಖರೀದಿ ಮಾಡಿಬಿಟ್ಟು ಸ್ವಉದ್ಯೋಗವನ್ನು ಮಾಡ್ಬೋದು ಕೆಳಗೆ ನೋಡ್ಬೋದು 2ನೇ ಆಪ್ಷನ್ನಲ್ಲಿ ಲೋನ್ ಫಾರ್ ಪರ್ಚೇಸ್ ಆಫ್ ಟ್ಯಾಕ್ಸೀಸ್ ಗೂಡ್ಸ್ ವೆಹಿಕಲ್ಸ್ ಅಂತಿದೆ 500 ಬೆನಿಫಿಷರೀಸ್ಗೆ 3 ಲಕ್ಷದವರೆಗೆ ಅಂದರೆ ಸೇಮ್ ಕಂಡೀಷನ್ಸ್ ಇದೆ 18 ರಿಂದ 45 ವರ್ಷ 4.5 ಲಕ್ಷದೊಳಗೆ ಇದಿರಬೇಕು ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಬ್ಯಾಡ್ಜನ್ನು ಕೂಡ ನಾವು RTO ಇಂದ ಪಡ್ಕೊಂಡಿರಬೇಕಾಗತ್ತೆ ಜೊತೆಗೆ ಇತರೆ ಕಂಡೀಷನ್ಸ್ಗಳಿದೆ ತಾವು ಇದನ್ನು ಡಿಟೇಲ್ ಆಗಿ ಓದ್ಕೊಂಡ್ಬಿಟ್ಟು ಇದನ್ನು ಪೂರೈಕೆ ಮಾಡಬಹುದು ಇಲ್ಲಿ ಸಹಿತ ತಮಗೆ 3 ಲಕ್ಷ ಲೋನ್ ಸಿಗ್ತಾ ಇದೆ ಜೊತೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ಸ್ ಅಂದರೆ ST ಜನಾಂಗದ ಮಿತ್ರರಿಗೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ಲ್ಯಾನ್ ಇದೆ ತಾವು ಡಿಟೇಲ್ ಆಗಿ ಇಲ್ಲಿ ನೋಡ್ಬೋದು ಬಜೆಟ್ನಲ್ಲಿ ಘೋಷಣೆ ಆಗಿರುವಂತೆ ಜೊತೆಗೆ ಇದು ಚಾಲ್ತಿಯಲ್ಲಿ ಇದೆ ಕೂಡ ಇಲ್ಲಿ ತಾವು ನೋಡ್ಬೋದು 3500 SC ಮತ್ತು 1500 ST ಅನ್ಎಂಪ್ಲಾಯ್ಡ್ಗೆ ಸಬ್ಸಿಡಿ ಅಪ್ ಟು 3 lakhs ಆರ್ 50% ಆಫ್ ದ ವೆಹಿಕಲ್ ಕಾಸ್ಟ್ ವಿಚ್ ಈಸ್ ಲೆಸ್ ಅಂತಿದೆ ಇದು ಕಳೆದ ಬಾರಿಯ ಬಜೆಟ್ನ ಒಂದು ಆರ್ಡರ್ ಕಾಪಿ ನನ್ನ ಸೈಟ್ನಲ್ಲಿ ಸಿಕ್ತು ಈ ವರ್ಷದ ಆರ್ಡರ್ ಕಾಪಿ ಯಾವುದೇ ಸೈಟ್ನಲ್ಲಿ ಸಿಗ್ತಾ ಇಲ್ಲ ನಾನು ಖುದ್ದಾಗಿ ಇಲಾಖೆಗೆ ಭೇಟಿ ನೀಡಿದಾಗ ಈ ವರ್ಷ 5 ಲಕ್ಷದವರೆಗೆ ಸಬ್ಸಿಡಿಯನ್ನು ಇಲಾಖೆ ವಿತರಣೆ ಮಾಡಲಿಕ್ಕೆ ಗುರಿಯನ್ನು ಇಟ್ಕೊಂಡಿದೆ ಅಂತ ಹೇಳಿದರು ಕೆಲವು ನನ್ನ ಮಿತ್ರರು ಕೂಡ ಅದನ್ನು ಪಡ್ಕೊಂಡಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಇಲ್ಲಿ ಈ ಇಲಾಖೆಯಲ್ಲಿ 5 ಲಕ್ಷದವರೆಗೆ ಕೂಡ ತಮಗೆ ಮ್ಯಾಕ್ಸಿಮಮ್ ಆದಂಥ ಲೋನ್ ಸಿಗ್ತಾ ಇದೆ ಜೊತೆಗೆ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತಾವಿಲ್ಲಿ ನೋಡ್ತಾ ಇದ್ದೀರಿ ಸೈಟ್ನಲ್ಲಿ ನೋಡ್ತಾ ಇದ್ದೀರಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ನಲ್ಲಿ ಕಾರ್ ವಿತರಣೆ ಆಗಿರುವಂಥ ಒಂದು ಫೋಟೋವನ್ನು ನೋಡ್ತಾ ಇದ್ದೀರಿ ಇಲ್ಲಿ ಸ್ಕೀಮ್ಸ್ಗೆ ಅಂತ ಹೋದರೆ ಅಂದರೆ ಅದೇ ಬಜೆಟ್ನಲ್ಲಿದೆ ಇಲ್ಲಿ 3500 SC ಜೊತೆಗೆ 1500 ST ಅನ್ಎಂಪ್ಲಾಯ್ಡ್ಗೆ ಅಂದರೆ 5 ಲಕ್ಷದವರೆಗೂ ಕೂಡ ಲೋನ್ ತಮಗೆ ಸಿಗ್ತಾ ಇದೆ ಇನ್ನು ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಕೂಡ ಟೂರಿಸ್ಟ್ ವೆಹಿಕಲ್ ತೊಗೊಳ್ಳಿಕ್ಕೆ ಅಂದರೆ ಎಲ್ಲೋ ಬೋರ್ಡ್ ಹೊಂದಿರುವಂಥ ವೆಹಿಕಲನ್ನು ಖರೀದಿ ಮಾಡಲಿಕ್ಕೆ 2 ರಿಂದ 3 ಲಕ್ಷದವರೆಗೂ ಕೂಡ ಸಬ್ಸಿಡಿಯನ್ನು ಈ ಇಲಾಖೆ ನೀಡ್ತಾ ಇದೆ ನಾನು ಇಲ್ಲಿ ಒಟ್ಟಾರೆಯಾಗಿ 4 ಇಲಾಖೆಗಳ ಪರಿಚಯವನ್ನು ಮಾಡಿದ್ದೇನೆ ಈ ಇಲಾಖೆಗಳ ಹೊರತಾಗಿ ಕರ್ನಾಟಕದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳು ಜಾರಿಯಲ್ಲಿದೆ ತಾವು ಇದರ ಪ್ರಯೋಜನ ಪಡ್ಕೊಂಡು ಕಾರನ್ನು ಖರೀದಿ ಮಾಡಬಹುದು ಇಲ್ಲಿ ಇರುವಂತ ನಮಗೆ ಬೆನಿಫಿಟ್ ಅಂತಂದ್ರೆ ಸುಲಭವಾದಂತ ಬ್ಯಾಂಕ್ ಲೋನ್ ಸಿಗುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಜೊತೆಗೆ ಸಬ್ಸಿಡಿ ಸಿಕ್ಕಿರುವಂತದನ್ನ ನಾವು ಸರ್ಕಾರಕ್ಕೆ ಅದನ್ನ ಅದನ್ನ ಮರುಭರ್ಣೆ ಮಾಡುವಂತ ಅವಶ್ಯಕತೆ ಇಲ್ಲ ಅದರಿಂದ ನಾವು ಒಂದು ಉದ್ಯೋಗವನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ಸರ್ಕಾರದ ಆಶಾಭಾವನೆಯನ್ನು ಈಡೇರಿಸಬೇಕಾಗುತ್ತೆ ಅಷ್ಟೇ ಕಡಿಮೆ ಕಂತುಗಳು ಕೂಡ ಬರುತ್ತೆ ಯಾಕಂದ್ರೆ 50% ನಮಗೆ ಸರ್ಕಾರನೇ ನೀಡೋದರಿಂದ ಇನ್ 50% ಮಂತ್ಲಿ ತುಂಬಾ ಕಡಿಮೆ ಇನ್‌ಸ್ಟಾಲ್ಮೆಂಟ್ ಇರುತ್ತೆ ಅದನ್ನ ತಾವೆಲ್ಲ ಸುಲಭವಾಗಿ ಕಟ್ಟಬಹುದು ಅಂತ ಒಂದು ವಿಚಾರ ಈ ವಿಡಿಯೋ ನನ್ನ ಮಿತ್ರರಿಗೆ ನಿರುದ್ಯೋಗಿ ಮಿತ್ರರಿಗೆ ಏನು ಮಾಡಬೇಕು ಅಂತ ತುಂಬಾ ಆಲೋಚನೆ ಪಡ್ತಿದ್ದೀನಿ